ಕಿರುತೆರೆಯ ಬಿಗ್ ಶೋ ಆಗಿರುವ ವೀಕೆಂಡ್ ವಿತ್ರಮೇಶ್ ರಮೇಶ್ ಕಾರ್ಯಕ್ರಮದಲ್ಲಿ ಐದನೆಯ ಅತಿಥಿಯಾಗಿ ನಟ ರಾಕ್ಷಸ ಡಾಲಿ ಅವರು ಇರಲಿದ್ದು ಈ ವಾರದ ಸಂಚಿಕೆ ಎಷ್ಟು ಯುವ ಜನತೆಗೆ ಮಾದರಿಯಾಗಲಿದೆ ಹೌದು ಈ ವಾರದ ವೀಕೆಂಡ್ ವಿತ್ರಮೇಶ್ ಕಾರ್ಯಕ್ರಮದಲ್ಲಿ ನಟ ಡಾಲಿ ಧನಂಜಯವರು ತಮ್ಮ ಗೆಲುವು ಸೋಲು ಹಾಗೆ ತಾವು ಎದುರಿಸಿದ ಸವಾಲುಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ವೇದಿಕೆ ಮೇಲೆ ಧನಂಜಯವರ ಮದುವೆ ಚರ್ಚೆ ಸಹ ಜೋರಾಗಿದ್ದು ಧನಂಜಯವರು ರಮೇಶ್ ಅರವಿಂದ ಅವರ ಕಿವಿಯಲ್ಲಿ ಹುಡುಗಿ ಯಾರು ಎಂದು ಹೇಳುವ ಮೂಲಕ ತಮ್ಮ ಮದುವೆ ಗುಟ್ಟನ್ನು ರಟ್ಟು ಮಾಡಿದ್ದಾರೆ ಹೌದು ಅವರ ಸ್ನೇಹಿತನಾಗಿರುವ ವಸಿಷ್ಠ ಸಿಂಹ ಅವರ ಮದುವೆ ಆಗುತ್ತಿದ್ದಂತೆ ಡಾಲಿ ಮದುವೆ ಆವಾಗ ಎನ್ನುವ ಪ್ರಶ್ನೆ ಎಲ್ಲೆಡೆ ಕೇಳಿ ಬರಲು ಆರಂಭವಾಗಿತ್ತು ಆದರೆ ಧನಂಜಯವರು ಅದು ಆಗೋ ಸಮಯಕ್ಕೆ ಆಗುತ್ತೆ ಎನ್ನುವ ಉತ್ತರ ನೀಡುತ್ತಲೇ ಬಂದಿದ್ದರು ಇನ್ನು ಈ ಮಧ್ಯ ಧನಂಜಯವರ ಜೊತೆ ನಟಿ ಅಮೃತ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರಲು ಆರಂಭವಾಗಿತ್ತು ಹೌದು ಇವರಿಬ್ಬರು ಡೇಟ್ ಮಾಡುತ್ತಿದ್ದಾರೆ ಹಾಗೆ ಮದುವೆ ಸಹ ಆಗಲಿದ್ದಾರೆ ಎನ್ನುವ ಸುದ್ದಿ ಸಹ ಹರಿದಾಡಲು ಆರಂಭವಾಗಿತ್ತು ಆದರೆ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಎಂದು ಹೇಳುವ ಮೂಲಕ ಧನಂಜಯ ಅವರು ಈ ಕಂತೆ ಸುದ್ದಿಗಳಿಗೆ ಬ್ರೇಕ್ ಹಾಕಿದ್ದರು ಆದರೆ ಈಗ ಮತ್ತೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಡಾಲಿ ಮದುವೆ ಯಾವಾಗ ಎನ್ನುವ ಪ್ರಶ್ನೆ ಕೇಳಿಬಂದಿದೆ ಹೌದು ಕಾರ್ಯಕ್ರಮದಲ್ಲಿ ಡಾಲಿ ಅವರ ಅಜ್ಜಿ ಹಾಗೂ ಅವರ ಅಕ್ಕ ಧನಂಜಯ್ಗೆ ಮದುವೆ ಆಗುವಂತೆ ಹೇಳಿ ಎಂದು ರಮೇಶ್ ಅರವಿಂದ ಅವರ ಬಳಿ ಕೇಳಿದ್ದಾರೆ ಅದಕ್ಕೆ ರಮೇಶ್ ಅವರು ಸಹ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ ನನಗೆ ಮಾತ್ರ ಹೇಳಿ ಎಂದು ಡಾಲಿಯವರ ಬಳಿ ಹೋಗುತ್ತಾರೆ ಆಗ ಡಾಲಿ ಅವರು ರಮೇಶ್ ಅವರ ಕಿವಿಯಲ್ಲಿ ಏನೋ ಹೇಳುತ್ತಾರೆ ಆಗ ಡಾಲಿ ಮಾತು ಕೇಳಿ ರಮೇಶ್ ಅವರು ಶಾಕ್ ಆಗ್ತಾರೆ ಹಾಗೆ ದೊಡ್ಡದಾಗಿ ಅನನ್ ಸಹ ಮಾಡ್ತೀನಿ ಎಂದು ಹೇಳುತ್ತಾರೆ ಹಾಗಾದರೆ ನಟ ಧನಂಜಯ್ ಈಗಾಗಲೇ ಎಂಗೇಜ್ ಆಗಿದ್ದಾರಾ ಮದುವೆ ಆಗ್ತಾರಾ ಹಾಗೆ ಅವರು ಮದುವೆ ಆಗೋ ಹುಡುಗಿಯಾರು ಈ ಎಲ್ಲ ಪ್ರಶ್ನೆಗೆ ಇಂದು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಉತ್ತರ ಸಿಗಲಿದೆ ಆದ್ದರಿಂದ ಅಮೃತ ಹಾಗೂ ಡಾಲಿ ಧನಂಜಯ್ ಅವರ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು